ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಟಾರ್ಗೆಟ್ ಕನ್ನಡ ನ್ಯೂಸ್. ನಾನು ನಿಮ್ಮ ನವೀನ್ ಮರಳವಾಡಿ. ಇದು ಸಮಥಿಂಗ್ ಸ್ಪೆಷಲ್ ಸ್ಟೋರಿ. ಕನ್ನಡ ಚಿತ್ರರಂಗದ ಮೇರು ನಟ ಸಾಹಸ ಸಿಂಹ ವಿಷ್ಣುವರ್ಧನ್ ಬದುಕಿದ್ದಷ್ಟು ದಿನವೂ ವಿವಾದವೇ, ಸತ್ತ ನಂತರವೂ ವಿವಾದವೇ. ಬದುಕಿದ್ದಾಗಲೂ ಮನಸ್ಸಿಗೆ ನೆಮ್ಮದಿ ಇರಲಿಲ್ಲ, ಸತ್ತ ಮೇಲೂ ಆತ್ಮಕ್ಕೆ ನೆಮ್ಮದಿ ಇಲ್ಲ. ಈ ಆತ್ಮದ ಕನವರಿಕೆ ಯಾರಿಗೂ ಕೇಳಿಸುತ್ತಿಲ್ಲ. ವಿಷ್ಣುವರ್ಧನ್ ಹೆಸರಿಳಿಸಿಕೊಂಡು ಬೇಳೆ ಬೇಯಿಸಿಕೊಂಡಿದ್ದು ಅದೆಷ್ಟೋ ಜನ. ಮತ್ತೆ ಭುಗಿಲೆದ್ದಿದೆ ವಿಷ್ಣು ಸ್ಮಾರಕ ವಿವಾದ. ಇದೇ ತಿಂಗಳು 29ನೇ ತಾರೀಕು ಮೈಸೂರಿನ 2ನೇ ಸ್ಮಾರಕ ಉದ್ಘಾಟನೆ ಆಗಲಿದೆ. ಎಂತಹ ದುರಂತ ನೋಡಿ! ಒಬ್ಬ ಹೆಸರಾಂತ ನಟನ ಆಸ್ತಿಯನ್ನು ಎರಡೆರಡು ಕಡೆ ಇಟ್ಟು ಸಮಾಧಿ. ಇಂತಹ ಪರಿಸ್ಥಿತಿ ಎಂತಹ ಶತ್ರುವಿಗೂ ಬೇಡ ಎನ್ನುತ್ತಾರೆ ಜನ. ಕೋಟ್ಯಾಂತರ ಅಭಿಮಾನಿಗಳನ್ನು ಹೊಂದಿದ್ದ ನಟನ ಸ್ಮಾರಕಕ್ಕೆ ತುಂಡು ಭೂಮಿಯೂ ಇಲ್ಲದಿರುವುದು ನಿಜಕ್ಕೂ ವಿಪರ್ಯಾಸ. ಒಂದು ಕಡೆ ಸರ್ಕಾರದ ನಿರ್ಲಕ್ಷ್ಯ, ಮತ್ತೊಂದು ಕಡೆ ವಿಷ್ಣು ಹೆಸರಿಳಿಕೊಂಡು ಬೆಳೆದವರ ಅಲಸ್ಯ. ತಲೆ ಕೆಡಿಸಿಕೊಳ್ಳದ ಕನ್ನಡ ಚಿತ್ರರಂಗ, ಒಬ್ಬಂಟಿಯಾಗಿ ಹೋರಾಡುತ್ತಿರುವ ಭಾರತಿ ವಿಷ್ಣುವರ್ಧನ್, ಬೆನ್ನಿಗೆ ನಿಂತಿರುವ ಅಳಿಯ ನೀರು. ನಿಜಕ್ಕೂ ಇದೊಂದು ಬಾಳಿ ಬದುಕಿ ಕೋಟ್ಯಾಂತರ ಅಭಿಮಾನಿಗಳನ್ನು ಗಳಿಸಿದ್ದ ನಟನ ದುರಂತ ಕತೆ. 13 ವರ್ಷಗಳ ಹಿಂದೆ ಮಣ್ಣಲ್ಲಿ ಮಣ್ಣಾಗಿ ಹೋದ ವಿಷ್ಣುವರ್ಧನ್ ಸಮಾಧಿ ವಿವಾದ ಈಗ ಭುಗಿಲೆದ್ದಿರುವುದಾದರೂ ಏಕೆ ಎಂಬುದರ ಸಂಕ್ಷಿಪ್ತ ವರದಿ ಇದು. ವಿಷ್ಣುವರ್ಧನ್ ಸತ್ತಾಗ ಅವರ ಅಂತ್ಯಕ್ರಿಯೆಯಲ್ಲಿ ಮಾಡಬೇಕು, ಸಮಾಧಿ ಎಲ್ಲಿ ಮಾಡಬೇಕು ಎಂಬ ಗೊಂದಲದಲ್ಲಿಯೇ ಆತುರಾತುರದಲ್ಲಿ ನಟ ಬಾಲಕೃಷ್ಣರವರ ಅಭಿಮಾನ್ ಸ್ಟುಡಿಯೋದಲ್ಲಿ ಅಂತ್ಯಕ್ರಿಯೆ ನೆರವೇರಿಸಿ 11ನೇ ದಿನಗಳ ನಂತರ ಅಲ್ಲೇ ಸಮಾಧಿ ಮತ್ತು ಸ್ಮಾರಕವನ್ನು ನಿರ್ಮಿಸಲಾಯಿತು. ಆ ಸಮಯದಲ್ಲಿ ಸರ್ಕಾರ ಅಷ್ಟು ಜಾಗಕ್ಕೆ ಬಾಲಕೃಷ್ಣನ ಕುಟುಂಬದವರಿಗೆ ಇಂತಿಷ್ಟು ಹಣ ಕೊಡುವುದಾಗಿ ಒಪ್ಪಿಕೊಂಡಿತ್ತು. ಇಲ್ಲಿಯವರೆಗೂ ಸುಮ್ಮನಿದ್ದ ಬಾಲಕೃಷ್ಣ ಕುಟುಂಬ ವಿಷ್ಣು ಸ್ಮಾರಕವನ್ನು ತೆರವುಗೊಳಿಸಬೇಕು, ಇಲ್ಲವಾದಲ್ಲಿ 9 ಕೋಟಿ ಹಣ ಕೊಡಬೇಕು ಎಂದು ಕಾನೂನು ಹೋರಾಟಕ್ಕೆ ನಿಂತಿದೆ. ಆದರೆ ಸರ್ಕಾರ ಅಷ್ಟು ಮಟ್ಟದ ಹಣವನ್ನು ಕೊಡಲು ಒಪ್ಪುತ್ತಿಲ್ಲ. ಇವರಿಬ್ಬರ ತಿಕ್ಕಾಟದಲ್ಲಿ ವಿಷ್ಣು ಆತ್ಮ ನರಳುತ್ತಿದೆ. ವಿಷ್ಣುವರ್ಧನ್ ಬದುಕಿನುದ್ದಕ್ಕೂ ಅವಮಾನ, ದುಃಖ, ಕಣ್ಣೀರು, ಅವರು ಸತ್ತ ಮೇಲೂ ಅದೇ ಮುಂದುವರೆದಿದೆ. ವಿಷ್ಣುವರ್ಧನ್ ಬದುಕಿದ್ದಷ್ಟು ದಿನ ಅವರ ಏಳಿಗೆಯನ್ನು ಸಹಿಸದವರು ರಾಜ್ಕುಮಾರ್ ಜೊತೆ ರಗಳೆ ತಂದಿಟ್ರು. ಇಬ್ಬರು ಬದ್ಧ ವೈರಿಗಳಾಗುವಂತೆ ವಾತಾವರಣ ಸೃಷ್ಟಿ ಮಾಡಿದ್ರು. ಗಂಧದ ಗುಡಿಯ ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ಸಮಯದಲ್ಲಿ ವಿಷ್ಣುವರ್ಧನ್ ರಾಜ್ಕುಮಾರ್ ಮೇಲೆ ಆರಿಸುವ ತುಪ್ಪಾಕಿಯಲ್ಲಿ ರಿಯಲ್ ಬುಲೆಟ್ಗಳನ್ನಿಟ್ಟು ತುಂಬಿ ಒಂದು ಕಡೆ ರಾಜ್ಕುಮಾರ್ ಸಾಯಿಸುವ, ಮತ್ತೊಂದು ಕಡೆ ವಿಷ್ಣುವರ್ಧನ್ ಜೈಲು ಸೇರುವ ಪಕ್ಕಾ ಪ್ಲಾನ್ ಮಾಡಿದ್ರು. ಇಬ್ಬರ ಏಳಿಗೆಯನ್ನು ಸಹಿಸಿದ ಕಿಡಿಗೇಡಿಗಳು. ಆದರೆ ಕೂದಲೆಯ ಅಂತರದಲ್ಲಿ ಈ ಅವಾಂತರ ತಪ್ಪಿತ್ತು. ಇದೇ ಕ್ಲೈಮ್ಯಾಕ್ಸ್ ಚಿತ್ರೀಕರಣದ ನಟ ಬಾಲಕೃಷ್ಣ ಕೂಡ ನಟಿಸಿದ್ರು. ಎಲ್ಲರ ಅನುಮಾನದ ಚಿತ್ತ ಇದ್ದದ್ದೇ ಬಾಲಕೃಷ್ಣರ ಮೇಲೆ. ಏಕೆಂದರೆ ಕಡೆಯದಾಗಿ ವಿಷ್ಣುವರ್ಧನ್ಗೆ ಬಂದೂಕು ಕೊಡುವುದೇ ಬಾಲಣ್ಣ. ಆದರೆ ಬಾಲಣ್ಣ ಅಂತಹ ಕೆಲಸ ಮಾಡಿರಲಿಲ್ಲ. ಹಾಗಾದರೆ ಆ ದುಷ್ಕೃತ್ಯ ಸಗಿದವರು ಯಾರು? ಅದು ಇವತ್ತಿಗೂ ನಿಗೂಢ. ಈ ಘಟನೆ ಭಾರತೀಯ ಚಿತ್ರರಂಗವನ್ನೇ ತಲ್ಲಣಗೊಳಿಸಿತ್ತು. ಯಾರೋ ಹತ್ತಿದ ಬೆಂಕಿಗೆ ರಾಜ್ ಮತ್ತು ವಿಷ್ಣು ಒಟ್ಟಾಗಿ ಮತ್ತೆ ನಟಿಸಲೇ ಇಲ್ಲ. ಆದರೆ ಇಬ್ಬರ ನಡುವೆ ಒಳ್ಳೆಯ ಬಾಂಧವ್ಯವಿತ್ತು, ಗೆಳೆತನವಿತ್ತು, ವಾತ್ಸಲ್ಯವಿತ್ತು, ಪ್ರೀತಿ ಇತ್ತು. ಇಬ್ಬರು ಒಟ್ಟೊಟ್ಟಿಗೆ ಗೋಕಾಕ್ ಚಳುವಳಿಯಲ್ಲಿ ಸಕ್ರಿಯರಾಗಿ ಗುರುತಿಸಿಕೊಂಡ್ರು. ಡಬ್ಬಿಂಗ್ ಸಿನಿಮಾಗಳ ವಿರುದ್ಧ ತಿರುಗಿಬಿದ್ದರು. ಕನ್ನಡದ ಸ್ಥಾನಮಾನಕ್ಕೆ ಧಕ್ಕೆಯಾದಾಗ ಬೀದಿಗಿಳಿದು ಹೋರಾಟ ಮಾಡಿದ್ರು. ಆದರೆ ಗಾಂಧಿನಗರದ ಕೆಲವು ಕಿಡಿಗೇಡಿ ಮನಸ್ಸುಗಳು ವಿಷ್ಣುವರ್ಧನ್ ಮೇಲೆ ಚಪ್ಪಲಿ ಕಲ್ಲುಗಳನ್ನು ಎಸೆದು ಇದನ್ನು ಮಾಡಿಸಿದ್ದು ರಾಜ್ಕುಮಾರ್ ಕಡೆಯವರು ಅಂತ ಗುಲ್ಲೆಬ್ಬಿಸಿದ್ರು. ಉತ್ತರ ಕರ್ನಾಟಕದಲ್ಲಿ ನಡೆದ ಒಂದು ಕಾರ್ಯಕ್ರಮದಲ್ಲಿ ರಾಜ್ಕುಮಾರ್ ಮೇಲೆ ಚಪ್ಪಲಿ ಎಸೆದು ಅದನ್ನು ಮಾಡಿಸಿದ್ದು ವಿಷ್ಣುವರ್ಧನ್ ಕಡೆಯವರು ಅಂತ ಬೆಂಕಿ ಹಚ್ಚಿದ್ರು. ಹೀಗೆ ಇಬ್ಬರ ನಡುವೆ ತಂದಿಡುವ ದೊಡ್ಡ ಗ್ಯಾಂಗ್ ಹುಟ್ಟಿಕೊಂಡಿತ್ತು. ವಿಷ್ಣುವರ್ಧನ್ ತಂದೆ ತೀರಿಕೊಂಡಾಗ ಅಂತ್ಯಕ್ರಿಯೆ ವೇಳೆ ದುಷ್ಕರ್ಮಿಗಳು ಶವದ ಮೇಲೆ ಕಲ್ಲು ತೂರಾಟ ನಡೆಸಿದ್ರು. ತನ್ನ ತಂದೆಯ ಶವದ ಮೇಲೂ ದ್ವೇಷ ಬಿಡಬಲ್ಲ ಈ ಜನ ಅಂತ ವಿಷ್ಣುವರ್ಧನ್ ಕರ್ನಾಟಕವನ್ನೇ ಬಿಟ್ಟು ಸುಮಾರು 16 ವರ್ಷಗಳ ಕಾಲ ಮದ್ರಾಸ್ನಲ್ಲೇ ಇದ್ದು ಬಿಟ್ಟರು. ಅವರು ಕರುನಾಡನ್ನು ಬಿಟ್ಟು ಬರಲು ಸಾಧ್ಯವಾಗಲಿಲ್ಲ. ಅಲ್ಲದೆ ರಾಜ್ಕುಮಾರ್ ಕೂಡ ವಿಷ್ಣುವರ್ಧನ್ರನ್ನು ಮನವೊಲಿಸಿ ಮತ್ತೆ ಕರ್ನಾಟಕಕ್ಕೆ ಕರೆತಂದ್ರು. ಇಬ್ಬರ ನಡುವೆ ಯಾರು ಎಷ್ಟೇ ಬೆಂಕಿ ಹಚ್ಚುವ ಪ್ರಯತ್ನ ಮಾಡಿದ್ರು ಇಬ್ಬರು ಅಷ್ಟೇ ಹತ್ತಿರವಾದರು, ಆತ್ಮೀಯರಾದರು. ಕನ್ನಡ ಚಿತ್ರರಂಗದ ಯಾವುದೇ ಕಾರ್ಯಕ್ರಮಗಳಾದರೂ ಇಬ್ಬರು ಒಟ್ಟೊಟ್ಟಿಗೆ ಕಾಣಿಸಿಕೊಂಡರು. ಇಂತಹ ಸಾಕಷ್ಟು ಘಟನೆಗಳಿಂದ ವಿಷ್ಣುವರ್ಧನ್ ಮಾನಸಿಕವಾಗಿ ಆಘಾತಕ್ಕೆ ಒಳಗಾಗಿದ್ರು. ಅಂಬರೀಷ್ ಕಾಂಗ್ರೆಸ್ ಪರ ಚುನಾವಣೆಗೆ ನಿಂತಾಗ ಪ್ರಚಾರಕ್ಕೆ ಹೋದ ವಿಷ್ಣುವರ್ಧನ್ ಮೇಲೆ ಚಪ್ಪಲಿ ಎಸೆದ ಪ್ರಕರಣಗಳಾದವು.
ಆನಂತರ ವಿಷ್ಣು ಯಾವುದೇ ರಾಜಕೀಯ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ಳಲೇ ಇಲ್ಲ. ಹೀಗೆ ಜೀವನದುದ್ದಕ್ಕೂ ನೋವನ್ನೇ ಉಂಡವರು ವಿಷ್ಣುವರ್ಧನ್. ಸಾಕಷ್ಟು ಮಂದಿ ವಿಷ್ಣುವರ್ಧನ್ ರವರದ್ದು ರೆಬಲ್ ಕ್ಯಾರೆಕ್ಟರ್, ಮುಂಗೋಪಿ ಅಂತೆಲ್ಲ ಅನ್ನಿಸಬಹುದು. ಆದರೆ ಅವರು ಹೆಸರಿಗೆ ತಕ್ಕ ಸಾಹಸಸಿಂಹನಾಗಿರಲಿಲ್ಲ. ಹಸುವಿನ ಮನಸ್ಸು, ಮೃದು ವ್ಯಕ್ತಿತ್ವದವರು. ಕೆಲವೊಂದು ಘಟನೆಗಳನ್ನು ಅದೆಷ್ಟು ಭಯಭೀತಗೊಳಿಸಿತ್ತು ಎಂದರೆ ಅಂಗರಕ್ಷಕರಿಲ್ಲದೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಅವರು ಕಾಣಿಸಿಕೊಳ್ಳುತ್ತಿರಲಿಲ್ಲ. ಅವರು ಸಾವನ್ನಪ್ಪುವ ಕೆಲ ವರ್ಷಗಳ ಹಿಂದೆ ಕೂಡ ಅವರ ಮೇಲೆ ಹಲ್ಲೆ ನಡೆದಿತ್ತು. ಅದು ಮಾತಾಡ್ ಮಾತಾಡ್ ಮಲ್ಲಿಗೆ ಸಿನಿಮಾದ ಚಿತ್ರೀಕರಣ. ಹೂಗಳ ತೋಟದಲ್ಲಿ ಶೂಟಿಂಗ್ ನಡೆಯುತ್ತಿತ್ತು. ನಿರ್ದೇಶಕರು ನಾಗತಿಹಳ್ಳಿ ಚಂದ್ರಶೇಖರ್, ನಿರ್ಮಾಪಕ ಕೆ ಮಂಜು, ಊಟಿಯಲ್ಲಿನ ತಮಿಳು ಸಂಘಟನೆಯೊಬ್ಬರು ಸುಖ ಸುಮ್ಮನೆ ಕಾಲು ಕೆರೆದುಕೊಂಡು ಜಗಳಕ್ಕೆ ಬಂದು ವಿಷ್ಣುವರ್ಧನ್ ಮೇಲೆ ಹಲ್ಲೆ ಮಾಡಲು ಮುಂದಾಗಿದ್ರು. ಅಡ್ಡ ಬಂದ ನಟಿ ಸುಹಾಸಿನ ಸಮಸ್ಯೆಯನ್ನು ಬಗೆಹರಿಸಿದ್ರು. ವಿಷಯ ಅಲ್ಲಿಗೆ ತಣ್ಣಗಾಗಿತ್ತು. ಈ ಸುದ್ದಿ ಎಲ್ಲೋ ಬಹಿರಂಗವಾಗಲೇ ಇಲ್ಲ. ಒಂದು ವೇಳೆ ವಿಷ್ಣುವರ್ಧನ್ ಮೇಲೆ ತಮಿಳರು ಹಲ್ಲೆ ಮಾಡಿದ್ರು ಎಂಬ ವಿಷಯ ಗೊತ್ತಾಗಿದ್ರೆ ಆವತ್ತು ಕರ್ನಾಟಕ ಒತ್ತಿ ಉರಿಯುತ್ತಿತ್ತು. ಕರ್ನಾಟಕದಲ್ಲಿ ವಾಸಿಸುತ್ತಿರುವ ತಮಿಳರ ಮೇಲೆ ಕನ್ನಡ ಪರ ಸಂಘಟನೆಗಳು ಸಮರವನ್ನೇ ಸಾರುತ್ತಿದ್ದವು. ಸದ್ಯಕ್ಕೆ ಆ ಘಟನೆ ಹೊರಜಗತ್ತಿಗೆ ಗೊತ್ತೇ ಆಗಲಿಲ್ಲ. ಆ ಸಿನಿಮಾ ಸೆಟ್ಟಿನಲ್ಲಿದ್ದವರು ಮಾತ್ರ ಈ ಘಟನೆಯ ಬಗ್ಗೆ ಆಗಾಗ ಜ್ಞಾಪಿಸಿಕೊಳ್ಳುತ್ತಾರೆ. ಮಾತಾಡು ಮಾತಾಡು ಮಲ್ಲಿಗೆ ಕೆಲ ವರ್ಷಗಳ ನಂತರ ತೆರೆಯ ಮೇಲೆ ಬಂತು. ಅದಾಗಿ ಕೆಲವೇ ವರ್ಷಗಳಲ್ಲಿ ವಿಷ್ಣುವರ್ಧನ್ ನಸುನೀಗಿದ್ರು. ವಿಷ್ಣುದಾದ ತೆರೆಯ ಮೇಲೆ ಸಿಂಹದಂದೆ ಗರ್ಜಿಸುತ್ತಿದ್ರು. ಆದರೆ ಅವರದು ಮಗುವಿನ ಮನಸ್ಸು, ಅಂಜಿಕೆಯ ಜೀವ ಎಂಬುದು ಅವರನ್ನು ಹತ್ತಿರದಿಂದ ಕಂಡವರಿಗೆ ಮಾತ್ರ ಗೊತ್ತು. ಮೈಸೂರಿನ ಎಚ್ಎಲ್ ನಾರಾಯಣ ರಾವ್ ಮತ್ತು ಕಾಮಾಕ್ಷಮ್ಮ ಎಂಬ ದಂಪತಿಗಳ ಮಗನಾಗಿ 18 ಸೆಪ್ಟೆಂಬರ್ 1950ರಲ್ಲಿ ಜನಿಸಿದರು ವಿಷ್ಣುವರ್ಧನ್. ಇವರ ತಂದೆ ಕಲಾವಿದರು, ಸಂಗೀತ ನಿರ್ದೇಶಕರು ಮತ್ತು ಸಂಭಾಷಣೆಕಾರರು ಆಗಿದ್ರು. ಇವರ ಕುಟುಂಬದವರು ಮೈಸೂರಿನ ಚಾಮುಂಡಿಪುರಂನಲ್ಲಿ ವಾಸಿಸುತ್ತಿದ್ದರು. ವಿಷ್ಣು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಮೈಸೂರಿನ ಗೋಪಾಲಸ್ವಾಮಿ ಶಾಲೆಯಲ್ಲಿ ಪೂರ್ಣಗೊಳಿಸಿ ಪ್ರೌಢಶಾಲಾ ಶಿಕ್ಷಣ ಮತ್ತು ಪದವಿಯನ್ನು ಬೆಂಗಳೂರಿನ ಬಸವನಗುಡಿಯಲ್ಲಿರುವ ನ್ಯಾಷನಲ್ ಕಾಲೇಜಿನಲ್ಲಿ ಪಡೆದುಕೊಂಡಿದ್ರು. ಇವರ ಮೂಲ ಹೆಸರು ಸಂಪತ್ ಕುಮಾರ್. ಇವರು ಚಿತ್ರರಂಗಕ್ಕೆ ಕಾಲಿಡುವ ಮೊದಲೇ ಮೂವರು ಕುಮಾರತ್ರಯರಾದ ರಾಜ್ಕುಮಾರ್, ಉದಯ್ ಕುಮಾರ್, ಕಲ್ಯಾಣ್ ಕುಮಾರ್ ಹೆಸರಾಂತ ನಟರಾಗಿ ಕನ್ನಡ ಚಿತ್ರರಂಗವನ್ನು ಆವರಿಸಿಕೊಂಡಿದ್ರು. ಹೀಗಾಗಿ ಪುಟ್ಟಣ ಕಣಗಾಲ್ ನಾಗರಾವು ಸಿನಿಮಾ ಶುರುವಾದಾಗ ಸಂಪತ್ ಕುಮಾರ್ ಹೆಸರನ್ನು ವಿಷ್ಣುವರ್ಧನ ಎಂದು ನಾಮಕರಣ ಮಾಡಿದ್ರು. ಅದೇ ಹೆಸರಲ್ಲಿ ವಿಷ್ಣು ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಕನ್ನಡ ಸೇರಿದಂತೆ 200ಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ರು. ಹೆಸರಾಂತ ನಟಿ ಭಾರತಿಯವರನ್ನು ಕೈಹಿಡಿದ್ರು. ಆದರೆ ಇವರಿಗೆ ಮಕ್ಕಳ ಭಾಗ್ಯ ಆಗಲಿಲ್ಲ. ಹೀಗಾಗಿ ಕೀರ್ತಿ ಮತ್ತು ಚಂದನ ಎಂಬ ಇಬ್ಬರು ಹುಡುಗಿಯರನ್ನು ದತ್ತು ತೆಗೆದುಕೊಂಡು ಸಾಕಿ ಬೆಳೆಸಿದ್ರು. ಇಂತಹ ಸಂಸಾರದಲ್ಲೂ ಸಾಕಷ್ಟು ಉಳಿಯಿಂಡುವ ಕೆಲಸ ಕಿಡಿಗಿಡಿಗಳು ಮಾಡಿದ್ರು. ವಿಷ್ಣು ಅಭಿನಯದ ಸಾಲು ಸಾಲು ಚಿತ್ರಗಳಲ್ಲಿ ಮುಂಬೈ ನಟಿ ಸೋನಾಕ್ಷಿ ನಟಿಸಿದ್ರು. ಯಮಕಿಂಕರ, ಕುಂತಿಪುತ್ರ, ಅಲೋಡಿಯಾಡಿ ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ನಟಿಸಿದ್ರು. ಅಂದಿಗೆ ತಮಿಳು ಪತ್ರಿಕೆಗಳಲ್ಲಿ ವಿಷ್ಣುವರ್ಧನ್ ಸೋನಾಕ್ಷಿಯನ್ನು ಮದುವೆಯಾಗಿ ಒಂದು ಗಂಡು ಮಗುವಿದೆ ಎಂಬ ಸುದ್ದಿಯನ್ನು ಎಕ್ಸ್ಕ್ಲೂಸಿವ್ ಆಗಿ ಕೆಲವೊಂದು ಟ್ಯಾಬೋಲಾಯ್ಡ್ ಪತ್ರಿಕೆಗಳು ಬರೆದವು. ಅದನ್ನೇ ಕನ್ನಡ ಪತ್ರಿಕೆಗಳು ಅನುಮಾನ ವ್ಯಕ್ತಪಡಿಸಿ ಬರೆದವು. ಆ ಸಮಯದಲ್ಲೂ ವಿಷ್ಣುವರ್ಧನ್ ಮಾನಸಿಕವಾಗಿ ತೊಳಲಾಡಿದ್ರು. ಅಂದ ಹಾಗೆ ವಿಷ್ಣುವರ್ಧನ್ ಅವರ ಕೊನೆಯ ಸಿನಿಮಾ ಸ್ಕೂಲ್ ಮಾಸ್ಟರ್. ಡಿಸೆಂಬರ್ 30, 2009ರಲ್ಲಿ ವಿಷ್ಣುವರ್ಧನ್ ರವರು ಮೈಸೂರಿನ ವಿಕ್ರಮ್ ಆಸ್ಪತ್ರೆಯಲ್ಲಿ ಅಸುನೀಗಿದ್ರು. ಅವರ ಅಂತ್ಯ ಸಂಸ್ಕಾರವನ್ನು ಎಲ್ಲಿ ಮಾಡಬೇಕು ಎಂಬ ಗೊಂದಲ ಒಂದು ಕಡೆಯಾದರೆ ಕಿಡಿಗೇಡಿಗಳು ಅಂತ್ಯಕ್ರಿಯೆ ವೇಳೆಯೂ ಕಲ್ಲು ತೂರಾಟ ನಡೆಸಿಬಿಟ್ರು. ಅವತ್ತಿಗೆ ಅಲ್ಲಿ ಅಂಬರೀಷ್ ಇಲ್ಲದೆ ಹೋಗಿದ್ದರೆ ದೊಡ್ಡ ರಾದಾಂತವೇ ನಡೆದು ಹೋಗ್ತಿತ್ತು. ವಿಷ್ಣುವರ್ಧನ್ ಅಭಿಮಾನಿಗಳು ಅಷ್ಟೊಂದು ಆಕ್ರೋಶಭರಿತರಾಗಿದ್ರು. ಕೊನೆಗೂ ಹಾಗೋ ಈಗೋ ನಟ ಬಾಲಕೃಷ್ಣರವರ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣು ಅಂತ್ಯಕ್ರಿಯೆ ನಡೆಯಿತು. ಬಾಲಕೃಷ್ಣರ ಪುತ್ರರಾದ ಗಣೇಶ್ ಮತ್ತು ಶ್ರೀನಿವಾಸ್ ಅಂತ್ಯಕ್ರಿಯೆಗೆ ಒಪ್ಪಿಗೆ ನೀಡಿದ್ರು. ಸದ್ಯಕ್ಕೆ ಈಗ ಸ್ಮಾರಕವು ನಿರ್ಮಾಣಗೊಂಡಿದೆ. ಸದ್ಯಕ್ಕೆ ಬಾಲಕೃಷ್ಣ ಕುಟುಂಬದವರು ಖ್ಯಾತೆಯಿಂದಾಗಿ ವಿಷ್ಣು ಸ್ಮಾರಕವನ್ನು ಮೈಸೂರಿಗೆ ಶಿಫ್ಟ್ ಮಾಡಲಾಗಿದೆ. ಇದೇ ತಿಂಗಳು 29ನೇ ತಾರೀಕು ಅದರ ಉದ್ಘಾಟನೆ ಕೂಡ ನಡೆಯಲಿದೆ. ಎರಡು ಕಡೆ ಸಂಸ್ಕಾರ ಸ್ಮಾರಕ ಇರಲಿ ಎಂಬುದು ಎಲ್ಲರ ಅಂಬೋಣವಾಗಿತ್ತು. ಆದರೆ ಬಾಲಕೃಷ್ಣ ಕುಟುಂಬದವರು ಈಗ ಕೋರ್ಟ್ನ ಮೊರೆ ಹೋಗಿದ್ದಾರೆ. ನಮ್ಮ ಸ್ಟುಡಿಯೋದಲ್ಲಿರುವ ವಿಷ್ಣು ಸ್ಮಾರಕವನ್ನು ತೆರವುಗೊಳಿಸಬೇಕು, ಇಲ್ಲವಾದಲ್ಲಿ ವಿಷ್ಣು ಕುಟುಂಬದವರಾಗಲಿ ಅಥವಾ ಸರ್ಕಾರದವರಾಗಲಿ 9 ಕೋಟಿ ಹಣವನ್ನು ಕೊಡಬೇಕು ಎಂದು ತಗಾದೆ ತೆಗೆದಿದ್ದಾರೆ.
ಸತ್ತ ಮನುಷ್ಯನ ಆಸ್ತಿಯನ್ನು ಭೂಮಿಯಿಂದ ಮತ್ತೆ ಹೊರತೆಗೆಯುವುದಾದರೂ ಹೇಗೆ, ಅದನ್ನು ಬೇರೆಡೆಗೆ ವರ್ಗಾಯಿಸುವುದಾದರೂ ಹೇಗೆ? ಅಂತಹದ್ದೊಂದು ವಿಲಕ್ಷಣ ಕಾರ್ಯ ಹಿಂದೂ ಧರ್ಮದ ಪ್ರಕಾರ ಸರ್ವಸಮ್ಮತವೇ? ಅಂತಹ ಘಟನೆಯನ್ನು ಕರ್ನಾಟಕದ ವಿಷ್ಣು ಅಭಿಮಾನಿಗಳು ನಿಜಕ್ಕೂ ಜೀರ್ಣಿಸಿಕೊಳ್ಳುತ್ತಾರಾ? ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದಲ್ಲಿ ಮತ್ತೆ ಗಲಭೆ ಶುರುವಾಗುವ ಎಲ್ಲ ಸಾಧ್ಯತೆಗಳು ಇವೆ.